ಎಲ್ಲರಿಗೂ ನಮಸ್ಕಾರ ರೀ ಕರ್ನಾಟಕದ ಅಡುಗೆಗಳ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತು ನಾನು ನಮ್ಮ ಉತ್ತರ ಕರ್ನಾಟಕದ ಕಡೆ ಮಾಡುವ ಖಾನಾವಳಿ ಸ್ಟೈಲ್ ಖಾನಾವಳಿ ಒಳಗೆ ಮಾಡ್ತಾರಲ್ರಿ ಅದೇ ಥರ ಟೇಸ್ಟು ಆಗಿರ್ತೈತಿ ಇವತ್ತು ಬರ್ರಿ ಹೋಳು ಬಂದಿಕ್ಕೆ ಎಪ್ಪಲ್ಲೇ ಹೆಂಗೆ ಮಾಡ್ತೀನಿ ಅನ್ನೋದನ್ನ ತೋರಿಸ್ಕೊಡ್ತೀನಿ ಇವರು ಭಾಳ ರುಚಿಯಾಗ್ತಿತ್ರಿ ಜೋಳದ ರೊಟ್ಟಿ ಮತ್ತು ಚಪಾತಿ ಅನ್ನ ಜೋಡಿ ಸೂಪರಾಗಿರ್ತಿತ್ತು ರೀ ಈ ಗ್ಯಾಸ್ ಆನ್ ಮಾಡಿಕೊಂಡು ಒಂದು ನಾನು ಬಾಳ್ಗೆ ಇಟ್ಕೊಂಡಿನಿರಿ ಅದಕ್ಕೆ ಎಣ್ಣೆ ಕಾ ಹಾಕೊಂಡೆ ನಾನು ಒಂದು ದೊಡ್ಡ ಚಮಚದಿಂದ ಒಂದು ಚಮಚೆ ನಾನು ಎಣ್ಣೆ ಹಾಕ್ಕೊಂಡು ಎಣ್ಣೆ ಕಾದ ಕಾದ್ಮೇಲೆ ಸಾಸಿವಿ ಮತ್ತು ಜೀರಿಗೆ ಹಾಕ್ಕೊಂಡೆ ನೋಡಿರಿ ಒಂದು ಅರ್ಧ ಅರ್ಧ ಚಮಚೆ ಆಮೇಲೆ ರೀ ಜೀರಿಗೆ ಚಟ್ಪಟ್ಟಂತ ಸಿಡಿಬೇಕು ರೀ ಆಮೇಲೆ ರೀ ಕರಿಬೇ ರೀ ಒಂದು ಕಡ್ಡಿ ಕರಿಬೇ ಹಾಕ್ಕೊಂಡೇನು ರೀ ಆಮೇಲೆ ಸಣ್ಣಗೆ ಹೆಚ್ಚಿದ ಈರುಳ್ಳಿ ರೀ ಮಾಡೋದು ಭಾಳ ಐತ್ರಿ ಮತ್ತು ರುಚಿ ಮಾತ್ರ ಸೂಪರಾಗಿರ್ತಿತ್ರಿ ನೋಡಿರಿ ಚಲೋ ಹೊತ್ತಾಗಿ ಹಸಿ ಸ್ಮೆಲ್ ಹೋಗಬೇಕು ರೀ ಈರುಳ್ಳಿದು ಅಲ್ಲಿವರೆಗೂ ಚಲೋ ಹೊತ್ತಾಗಿ ಫ್ರೈ ಮಾಡ್ಕೊಂಡ್ತೀನಿ ತಿನ್ರಿ ಈಗ ಮೇನ್ ಆಗಿರಿ ಇದಕ್ಕೆ ಒಂದು ಪೇಸ್ಟ್ ಮಾಡ್ಕೋಬೇಕು ನೋಡಿರಿ ಅದನ್ನು ತೋರಿಸಿಲ್ಲ ಹೇಳ್ತೀನಿ ರೀ ಹಸಿ ಮೆಣಸಿನ್ಕಾಯಿ ಖಾರಕ್ಕೆ ತಕೊಂಡು ತೊಗೊಂಡು ಅದನ್ನು ಚೊಲೋತ್ನಾಗಿ ಫ್ರೈ ಮಾಡಿಕೊಂಡು ಒಂದು ಬೆಳ್ಳುಳ್ಳಿ ಹಾಕ್ಕೊಂಡು ಮತ್ತು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಕ್ಕೊಂಡು ಚೊಲೋ ಹೊತ್ತಾಗಿ ಸಣ್ಣಗೆ ಪೇಸ್ಟ್ ಮಾಡ್ಕೊಂಡಿದ್ದು ನೋಡ್ರಿ ಇದು ಇದನ್ನು ಹಾಕ್ಕೊಂಡು ಚೊಲೋತ್ನಾಗ ಮಿಕ್ಸ್ ಮಾಡ್ಕೋಬೇಕು ರೀ ಮೇನಾಗಿ ಇದೆ ನೋಡ್ರಿ ಚೊಲೋತ್ನಾಗೆ ನಾವು ಈ ಥರ ಪೇಸ್ಟ್ ಮಾಡ್ಕೊಂಡ್ರೆ ರುಚಿ ಭಾಳ ಕೊಡ್ತಿತ್ತು ಇದು ಹಸಿ ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪಿಂದ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ರೀ ಆಮೇಲೆ ಅರ್ಶಿಣದ ಪೌಡ್ರಿ ಆಮೇಲೆ ರೀ ಇದಕ್ಕೆ ಮೇನ್ ಆಗಿರಿ ಇನ್ನೊಂದು ನೋಡಿರಿ ಗುರಳು ಪೌಡ್ರ್ ಅಂತೀವಿ ನಾವು ನಮ್ಮ ಉತ್ತರ ಕರ್ನಾಟಕದ ಕಡೆ ಇದನ್ನ ನಾವು ಚೌಳಿಕಾಯಿ ಪಲ್ಯ ಬದ್ನಿಕಾಯಿ ಪಲ್ಯೆ ಕೆಲವೊಂದು ಹಾಕ್ತೀವಿ ರೀ ನಾವು ಗುರಳ ಪುಡಿನ ಇದನ್ನ ಅಂದ್ರೆ ಟೇಸ್ಟ ಬರೋಂಗಿಲ್ಲ ರೀ ಇದನ್ನ ಹಾಕ್ಲೇಬೇಕು ರೀ ಮತ್ತು ಶೇಂಗಾ ಕಾಳನ್ನ ಸ್ವಲ್ಪ ಹುರ್ಕೊಂಡ್ರಿ ಪುಡಿ ಮಾಡಿ ಇಟ್ಕೊಂಡಿದ್ನಿ ರೀ ಇದಕ್ಕೂ ಗುರಳು ಪುಡಿ ಮೇನ್ ಆಗಿ ಬೇಕು ರೀ ಮತ್ತು ಶೇಂಗಾ ರೀ ಹುರಿದ ಶೇಂಗಾ ಪೌಡ್ರು ಇದು ಮೇನಾಗಿ ಬೇಕಾಗಿರೋಂತಹ ಸಾಮಗ್ರಿಗಳು ನೋಡಿರಿ ಇದನ್ನ ಹಾಕ್ಲೇಬೇಕು ನೀವು ಚೊಲೋತ್ನಾಗಿ ಫ್ರೈ ಮಾಡಿಕೊಂಡು ಆಮೇಲೆ ಹುಣಸೆಹಣ್ಣನ ನೆನಕಿಟ್ಟಿದ್ನಿ ಆ ರಸ ಈಗ ಮೇಯ್ನಾಗಿ ಶೇಂಗಾ ಕಾಳಿನ ಪೌಡ್ರು ಮತ್ತು ಗುರಳು ಪೌಡ್ರು ಮತ್ತು ಹಸಿ ಮೆಣಸಿನ್ಕಾಯಿ ಪೇಸ್ಟು ರುಚಿ ಕೊಡ್ತೈತಿ ರೀ ಇದು ಇದನ್ನ ಒಟ್ಟೆ ಬಿಡಬೇಡ್ರಿ ಇದನ್ನ ಹಾಕ್ಲೇಬೇಕು ರೀ ನಿಮಗೆ ಖಾನಾವಳಿ ಸ್ಟೈಲ ಬೇಕಂದ್ರೆ ಇದನ್ನೆಲ್ಲ ಹಾಕಬೇಕ್ರಿ ಈಗ ಚಲೋ ಹೊತ್ತಾಗಿ ಫ್ರೈ ಮಾಡ್ಕೊಂಡೀನ ರೀ ಆಮೇಲೆ ಬೆಲ್ಲ ರೀ ಒಂದು ಸ್ವಲ್ಪ ಬೆಲ್ಲ ಹಾಕ್ಕೋಬೇಕು ರೀ ಚೊಲೋ ಹೊತ್ತಿನಾಗೆ ಮಿಕ್ಸ್ ರೀ ಇದನ್ನ ಒಂದು ಸ್ವಲ್ಪ ಹೊತ್ತು ಚಲೋ ಹೊತ್ತಿನಾಗೆ ಮಿಕ್ಸ್ ಮಾಡ್ಕೊಂಡ್ರಿ ನೀರು ಹಾಕ್ಕೋಬೇಕು ರೀ ಭಾಳ ನೀರು ಹಾಕ್ಕೋಬೇಡ್ರಿ ಸ್ವಲ್ಪ ನೀರು ನೋಡ್ಕೊಂಡು ಹಾಕೊಳ್ರಿ ನೀವು ಎಷ್ಟು ಬದ್ನೇಕಾಯಿ ತೊಗೊಂಡಿರ್ತೀರಿ ನೋಡ್ಕೊಂಡು ಹಾಕ್ಕೊಳ್ರಿ ಬದ್ನೇಕಾಯಿ ನಾನು ಹೋಳು ಬದ್ನೇಕಾಯಿ ನೋಡ್ರಿ ಇದು ಹಿಂಗಾಗಿ ಹೋಳು ಹೋಳು ಮಾಡಿಟ್ಕೊಂಡೇನ್ರಿ ನಾನು ಇದನ್ನ ನೀರಾಗ ಉಪ್ಪು ನೀರಾಗ ಹಾಕಿಡ್ಬೇಕ್ರಿ ಆಗೋಂಗಿಲ್ಲ ನಾನು ಈ ಥರ ಹೆಚ್ಚಿ ತಳ್ಳಿಗೆ ಹೆಚ್ಬೇಕು ರೀ ದಪ್ಪಾಗ ಹೆಚ್ಕೋಬೇಡ್ರಿ ಚಲೋ ಆಗೋಂಗಿಲ್ಲ ನೀರಾಗ ನೆನೆ ಹಾಕಿದ್ದೆ ಯಾಕಂದ್ರೆ ಕಪ್ಪಿಗೆ ಅಂತ ಹೇಳಿ ಅವನ್ನ ಇದ್ರೊಳಗೆ ಸೇರಿಸ್ಕೊಂಡು ಒಂದು ಐದು ನಿಮಿಷ ಚಲೋತ್ನ ಮೆತ್ತಗೆ ಅವು ಅಲ್ಲಿವರೆಗೂ ಬೇಯಿಸ್ಕೊಂಡ್ರಿ ಇಷ್ಟಾದ್ರೆ ನಮ್ಮ ಖಾನಾವಳಿ ಸ್ಟೈಲ್ ಉತ್ತರ ಕರ್ನಾಟಕದ ಖಾನಾವಳಿ ಸ್ಟೈಲ್ ಹೋಳು ಬದ್ನಿಕಾಯಿ ಪಲ್ಯ ರೆಡಿ ಆಗ್ತಿತ್ರಿ ಬಿಸಿ ಬಿಸಿ ಜೋಳದ ರೊಟ್ಟಿ ಮತ್ತು ಅಕ್ಕಿ ರೊಟ್ಟಿ ಮತ್ತು ಅನ್ನ ಸಾಂಬಾರು ಜೋಡಿ ಸೈಡ್ ಇಟ್ಕೊಂಡು ತಿನ್ಬೋದು ರೀ ಮತ್ತು ಚಪಾತಿ ಜೋಡಿ ತಿನ್ಬೋದು ಒಳ್ಳೆ ಕಾಂಬಿನೇಷನ್ ರೀ ಇದು ಬದ್ನಿಕಾಯಿ ಪಲ್ಯ ನೋಡಿರಿ ಚಲೋ ಹೊತ್ತಿನಾಗೆ ನಾನು ಬೇಸ ಐದು ನಿಮಿಷ ನೋಡ್ಬೋದು ನೀರಿನ ಪ್ರಮಾಣ ಎಲ್ಲ ಕಡಿಮೆ ಆಗೈತಲ್ರಿ ಇಷ್ಟಾದ್ರೆ ಸಾಕು ಚಲೋ ಹೊತ್ತಿನಾಗೆ ಬೆಂದೈತಿ ಈಗ ನೋಡಿರಿ ರಸ ರಸ ಹಿಂಗೆ ಇರಬೇಕು ರೀ ಅಂದ್ರೆ ಚಲೋ ಆಗ್ತಿತ್ರಿ ನೋಡ್ಬೋದು ನೀವು ನಾನು ನೋಡಕತ್ತೆ ನೋಡ್ರಿ ಈಗ ಚಲೋದನ್ನೇ ಬೆಂದತಿಲ್ಲ ಅಂತ ನೋಡ್ರಿ ಕಟ್ ಮಾಡಿದ್ರೆ ಕಟ್ ಆಗ್ತಿತ್ತು ಚಲೋತ್ನೇ ಈಗ ಗ್ಯಾಸ್ ಆಫ್ ಮಾಡಿಕೊಂಡು ಸರ್ವ್ ಮಾಡ್ತೀನಿ ರೀ ಈಗ ಇದಕ್ಕೆ ಕೊಬ್ಬರಿ ಏನು ಹಾಕಿಲ್ಲ ಭಾಳ ಸರಳ ಐತಿ ಮಾಡೋದು ಮತ್ತು ರುಚಿ ಮಾತ್ರ ರೀ ಒಂದು ಸಾರಿ ನಾನು ರೀ ಇದೇ ಥರ ನೀವು ಮಾಡಿ ನೋಡಿರಿ ಏನಿಸ್ತು ಅನ್ನೋದು ಕಮೆಂಟ್ ಒಳಗೆ ತಿಳಿಸ್ರಿ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಮುಗೀತ್ರಿ ಇದು ಮತ್ತು ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಲಿಲ್ಲಂಗೆ ನೋಡಾತಿರಿ ಸಬ್ಸ್ಕ್ರೈಬ್ ಅಂತೇಳಿ ಕೆಂಪಕ್ಷರದಾಗ ಬರ್ದಿರ್ತೈತಲ್ರಿ ಅದನ್ನ ಒತ್ರಿ ಆಮೇಲೆ ಗಂಟಿ ಚಿತ್ರ ಬರ್ತೈತ್ರಿ ಬಾರಿಸ್ರಿ ಆವಾಗ ನನ್ನ ರೆಸಿಪೀಸ್ ಎಲ್ಲ ನೀವು ನೋಡ್ಬೋದು ರೀ ಮತ್ತು ಮುಂದಿನ ರೆಸಿಪಿ ಎಂದಿಗೆ ಸಿಗೊಂಡ್ರೆ ಹೋಗಿ ಬರ್ತೀನಿ ರೀ